ಆಗಸ್ಟ್ 11ರಂದು ಮಾಜಿ ಶಾಸಕ ವಸಂತ ಬಂಗೇರರ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಶಾಸಕ ವಸಂತ ಬಂಗೇರರು ಕಳೆದ ವರ್ಷದ ನೆರೆಯ ಹಿನ್ನೆಲೆಯಲ್ಲಿ ಶಾಸಕರೇ ರಚಿಸಿದ ಕಾಳಜಿ ರಿಲೀಫ್ ಫಂಡ್ಗೆ ಎಷ್ಟು ಕೋಟಿ ಬಂದಿದೆ, ಯಾವ ಸಂತ್ರಸ್ತರಿಗೆ ಅದನ್ನು ಹಂಚಲಾಗಿದೆ, ಈ ಬಗ್ಗೆ ಸಾರ್ವಜನಿಕರಿಗೆ ಹಲವು ಪ್ರಶ್ನೆಗಳಿವೆ ಹಾಗೂ ಇದರ ಬಗ್ಗೆ ತನಿಖೆಯಾಗಬೇಕೆಂದು ತಿಳಿಸಿದರು. ನೆರೆಯಿಂದಾಗಿ ಬೆಳ್ತಂಗಡಿ ತಾಲೂಕಿನ ಸುಮಾರು 16 ಗ್ರಾಮಗಳಲ್ಲಿ ಬಹಳಷ್ಟು ಅನಾಹುತಗಳು ನಡೆದಿದ್ದು, ಬಹಳಷ್ಟು ಬಡವರ ಮನೆ ಕೊಚ್ಚಿಕೊಂಡು ಹೋಗಿದೆ ನೀರಿನಲ್ಲಿ. ಕಷ್ಟ ನಷ್ಟವನ್ನು ಅನುಭವಿಸಿದ್ದಾರೆ. ಸರ್ಕಾರ ಸಂಪೂರ್ಣ ಮನೆ ಹೋದವರಿಗೆ 5 ಲಕ್ಷ ರೂಪಾಯಿಯ ಮನೆ ಮಂಜೂರು ಮಾಡುವುದಾಗಿ ತಿಳಿಸಿದ ಪ್ರಕಾರ ಕೆಲವರಿಗೆ ಮನೆ ಮಂಜೂರಾಗಿದೆ. ಆದರೆ ಯಾರು ಬಡವರು ಸಂಪೂರ್ಣವಾಗಿ ಮನೆಯನ್ನು ಕಳ್ಕೊಂಡಿದ್ದಾರೋ ಅಂಥವರಿಗೆ ಕೆಲವರಿಗೆ ಮನೆಯೇ ಮಂಜೂರಾಗಿಲ್ಲ. ನಮ್ಮದು ಮನೆ ಇನ್ನೂ ಮಂಜೂರಾಗಿಲ್ಲ ಮಂಜೂರಾಗಿಲ್ಲ ಅಂತ ಬೊಬ್ಬೆ ಹಾಕ್ತಾ ಬಡವರು ಇದ್ದಾರೆ, ಅವರಿಗೆ ಇವತ್ತಿಗೂ ಮಂಜೂರಾಗಿಲ್ಲ. ಇದನ್ನೊಂದು ಸಂಪೂರ್ಣ ತನಿಖೆ ಮಾಡಿಸ್ಬೇಕು ಅಂತ ಹೇಳುವಂಥ ಉದ್ದೇಶದಿಂದ ನಾನು ಇಲ್ಲಿ ಪ್ರಶ್ನೆಯನ್ನು. ಕೆಲವರಿಗೆ ಬಡವರಿಗೂ ಕೂಡ ಮನೆ ಮಂಜೂರಾಗಿದೆ, ಯಾರಿಗೆ ಎಲ್ರಿಗೂ ಮಂಜೂರಾಗಿಲ್ಲ ಅಂತ ಹೇಳೋದಿಲ್ಲ. ಆದರೆ ಹೆಚ್ಚಿನ ಬಡವರಿಗೆ 5 ಲಕ್ಷದ ಮನೆ ಮಂಜೂರಾಗಿಲ್ಲ, ಅವ್ರದ್ದು ಮನೆ ಸಂಪೂರ್ಣ ಹೋಗಿದೆ. ನಮ್ಮ ಶಾಸಕರು ಕೋವಿಡ್ನಿಂದಾಗಿ ಆಸ್ಪತ್ರೆಯಲ್ಲಿದ್ದಾರೆ. ಅವರು ಆದಷ್ಟು ಶೀಘ್ರವಾಗಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಾನು 5 ಬಾರಿ ಶಾಸಕನಾಗಿದ್ದೇನೆ ಆಗಿದ್ದು, ಆದರೆ ನಾನು ಯಾವತ್ತೂ ಆ ರೀತಿ ನಾನೇ ಶಾಸಕನಾಗಲಿ ನಾನೇ ಸಮಿತಿಯನ್ನು ರಚಿಸುವಂಥ ಅವಕಾಶ ಇಲ್ಲ. ಸರ್ಕಾರ ಸಮಿತಿಯನ್ನು ರಚನೆ ಮಾಡಬೇಕು. ಯಾವುದೇ ದೇಣಿಗೆ ಯಾವುದೇ ಸಂಗ್ರಹವನ್ನು ಸಾರ್ವಜನಿಕರಿಗೆ ಕೊಡಿಂದ ದೇಣಿಗೆಯನ್ನು ಪಡೆಯುವಂಥದ್ದು ಮತ್ತು ಸಾರ್ವಜನಿಕರಿಗೆ ಯಾರು ನಷ್ಟ ಮಾಡಿ ಆಗಿದೆ ಅವರಿಗೆ ವಿತರಣೆ ಮಾಡುವಂಥ ಕೆಲಸ ಸಮಿತಿ. ಇಲ್ಲಿ ಸರ್ಕಾರ ಯಾವುದೇ ಸಮಿತಿಯನ್ನು ನೇಮಕ ಮಾಡಿಲ್ಲ. ಇಲ್ಲಿ ನಮ್ಮ ಶಾಸಕರಾದ ಹರೀಶ್ ಪೂಜಾರವರು ಅವರೇ ಒಂದು ಸಮಿತಿಯನ್ನು ರಚನೆ ಮಾಡಿ ಅವರ ಅದರ ಅಧ್ಯಕ್ಷರನ್ನಾಗಿ ಅವರೇ ಅವರನ್ನು ಘೋಷಣೆ ಮಾಡಿಕೊಂಡು ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಈ ಸಮಿತಿಗೆ ಎಷ್ಟು ಕೋಟಿ ರೂಪಾಯಿ ಬಂದಿದೆ, ಯಾವ ಸಂತ್ರಸ್ತರಿಗೆ ಇದರಿಂದ ಪಾವತಿಯಾಗಿದೆ, ಇಲ್ಲಿ ಎಷ್ಟು ಕೋಟಿ ಉಳಿದಿದೆ ಹೇಳುವಂಥದ್ದು ಯಾವುದೂ ಲೆಕ್ಕಾಚಾರ ಇಲ್ಲ. ನಾವು ಪತ್ರಿಕೆಯನ್ನು ಹೇಳಿಕೊಟ್ಟೆವು, DCಯವರು ಕೇಳಲಿಲ್ಲ, ತಹಸೀಲ್ದಾರರು ಕೇಳಲಿಲ್ಲ, ACಯವರು ಕೇಳಲಿಲ್ಲ, ಆಚೆಯಿಂದ ಮುಖ್ಯಮಂತ್ರಿಗಳು ಕೇಳಲಿಲ್ಲ, ಗವರ್ನರು ಕೇಳಲಿಲ್ಲ. ಈ ರೀತಿ ಸಾರ್ವಜನಿಕರ ಹಣವನ್ನು ಪೋಲು ಮಾಡುವಂಥದ್ದು ಸರಿಯಲ್ಲ. ಇದಕ್ಕೆ ಎಲ್ಲದಕ್ಕೂ ಸರ್ಕಾರದ ಒಂದು ಹತೋಟಿ ಬೇಕು. ಹತೋಟಿ ಇಲ್ಲದೆ ಸರ್ಕಾರದ ಅನುಮತಿ ಇಲ್ಲದೆ ಈ ಕಮಿಟಿಯನ್ನು ರಚನೆ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಇವತ್ತಿನವರೆಗೆ ಶಾಸಕನಾಗಿದ್ದ ಸಂದರ್ಭದಲ್ಲಿ ನಾನು ಈ ರೀತಿಯ ಕಮಿಟಿಯನ್ನು ರಚನೆ ಮಾಡಿಲ್ಲ, ನಾನು ದೇಣಿಗೆಯನ್ನು ಸಂಗ್ರಹ ಮಾಡಿಲ್ಲ. ಮಂಗನ ಕಾಯಿಲೆಯ ಸಂದರ್ಭ ಸುಮಾರು 350 ವ್ಯಕ್ತಿ ಜನ ತೀರ್ಕೊಂಡಿದ್ದಾರೆ. ನಾನು 82ರಲ್ಲಿ ಮಂಗನ ಕಾಯಿಲೆ ಬೆಳತಂಗಡಿ ತಾಲೂಕಿನಲ್ಲಿ ಬಂದಿದೆ, 83ರಲ್ಲಿ ನಾನು ಆಯ್ಕೆಯಾಗಿದ್ದೇನೆ. ಸರ್ಕಾರದ ಪರ್ಮಿಷನ್ ಪಡೆದು ಸರ್ಕಾರ ನೇಮಕ ಮಾಡಿತ್ತು. ನನ್ನನ್ನು ಅಧ್ಯಕ್ಷರನ್ನಾಗಿ ತಾಲೂಕು ತಹಸೀಲ್ದಾರ್ ಕಾರ್ಯದರ್ಶಿಯಾಗಿ ಕೆಲವು ಅಧಿಕಾರಿಗಳನ್ನು ಒಳಗೊಳಿಸಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಇವತ್ತಿಗೂ ಉಂಟದಲ್ಲಿ ಸ್ವಲ್ಪ ದುಡ್ಡು ತಹಸೀಲ್ದಾರ ಅದರ ಪಾಸ್ಬುಕ್ ತಹಸೀಲ್ದಾರ ಕಚೇರಿ ಆ ರೀತಿಯೇ ಮಾಡಬೇಕು ಹೊರತು ನೇರವಾಗಿ ಒಬ್ಬ ಶಾಸಕ ಈ ರೀತಿ ಕಮಿಟಿಯನ್ನು ರಚನೆ ಮಾಡಿ ಆ ಕಮಿಟಿಗೆ ಹಣವನ್ನು ಸಂಗ್ರಹ ಮಾಡುವಂಥ ರೂಢಿ ಇಲ್ಲ. ಅದೇ ಈಗ ಮೊನ್ನೆ ಪುನಃ ಈಗ ನಮ್ಮ ಜಗತ್ತಿಗೆ ಬಂದಂಥ ದೊಡ್ಡ ಕಾಯಿಲೆ ಕೊರೋನಾ, ಈ ಕೊರೋನಾಕ್ಕೆ ಪುನಃ ಸಂಗ್ರಹ ಆಗಿದೆ ಹಣ ಸಂಗ್ರಹ. ಅದನ್ನು ಯಾವ ಅಕೌಂಟ್ಗೆ ಹಾಕಿದ್ದಾರೆ ಅಂತ ಗೊತ್ತಿಲ್ಲ, ಇದನ್ನು ಯಾರಿಗೆ ಹಂಚಿದ್ದಾರೆ ಅಂತ ಗೊತ್ತಿಲ್ಲ.
ಇದೆಲ್ಲವನ್ನು ನಾವೀಗ ಮುಖ್ಯಮಂತ್ರಿಗೆ ಬರೀತೇವೆ, ಗವರ್ನರ್ಗೆ ಬರೀತೇವೆ, ಕಾರ್ಯದರ್ಶಿ ಸರ್ಕಾರದ ಕಾರ್ಯದರ್ಶಿಗೆ ಬರೀತೇವೆ, ಅದೇ ರೀತಿ ಬಿ ಸಿಗೆ ಬರೀತೇವೆ, ಎ ಡಿ ಸಿಗೆ ಬರೀತೇವೆ, ತಹಶೀಲ್ದಾರಿಗೆ ಬರೀತೇವೆ. ಇವೆಲ್ಲ ತನಿಖೆ ಮಾಡಿ ನಮ್ಮ ಸಾರ್ವಜನಿಕರಿಗೆ ತಿಳಿಯಪಡಿಸಬೇಕು. ತಪ್ಪಿದ್ದರೆ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಹೇಳುವಂಥ ಒಂದು ಆಗ್ರಹವನ್ನು ನಾವೆಲ್ಲರೂ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಒಂದು ವರ್ಷದ ಬಳಿಕ ಯಾಕೆ ಇದನ್ನ ಪ್ರಸ್ತಾಪಿಸುತ್ತಿದ್ದೀರಿ, ಈ ಹಿಂದೆಯೇ ಪ್ರಶ್ನಿಸಬಹುದಿತ್ತಲ್ಲ ಎಂದು ಸುದ್ದಿಗಾರರು ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಶಾಸಕರನ್ನ ಪ್ರಶ್ನಿಸಿದಾಗ, ನಾವು ಈ ಹಿಂದೆಯೇ ಈ ಬಗ್ಗೆ ದೂರು ನೀಡಿದ್ದೇವೆ, ಬೆಳ್ತಂಗಡಿ ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆಯನ್ನೂ ನಡೆಸಿದ್ದೇನೆ ಎಂದು ಬಂಗೇರರು ಉತ್ತರಿಸಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಗ್ರಾಮೀಣ ಘಟಕದ ಅಧ್ಯಕ್ಷ ರಂಜನ್ಜಿಗೌಡ, ಜಿಲ್ಲಾ ಪಂಚಾಯತ್ ಸದಸ್ಯ ಶೇಖರ ಕುಕ್ಕೇಡಿ, ನ್ಯಾಯವಾದಿ ಮನೋಹರ ಕುಮಾರ್ ಇಳಂತಿಲ ಉಪಸ್ಥಿತರಿದ್ದರು.